ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ನಾವು ನಮ್ಮ ಮುಳುಬಾಗ ಆಂಜನೇಯ ಸ್ವಾಮಿ ರಥೋತ್ಸವಕ್ಕೆ ಬರ್ತೀವಿ. ಹುಟ್ಟಿದಾಗಲಿಂದ ಬರುವಂಥ ವಾಡಿಕೆ ಅದು. ಇವತ್ತು ನಮ್ಮ ಆಂಜನೇಯ ಸ್ವಾಮಿ ರಥೋತ್ಸವ. ಆಂಜನೇಯ ಸ್ವಾಮಿ ದರ್ಶನವನ್ನು ಪಡೆದು, ವೆಂಕಟರಮಣ ಸ್ವಾಮಿ ದರ್ಶನವನ್ನು ಪಡೆದು, ಹಾಗೆ ನಮ್ಮ ವರದರಾಜ ಸ್ವಾಮಿಯವರ ದರ್ಶನವನ್ನು ಪಡೆದು ಇವತ್ತು ಬಂದ್ವಿ. ಎಲ್ಲ ನಮ್ಮ ರಾಜ್ಯಕ್ಕೆಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು, ಅದೇ ರೀತಿ ಮಳೆ ಬೆಳೆ ಒಳ್ಳೆಯದಾಗಲಿ, ರೈತರನ್ನ ಮುಖ್ಯವಾಗಿ ಕಾಪಾಡಿಕೊಳ್ಳಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಯಾವತ್ತೂ ನಮ್ಮ ಮುಳುಬಾಗ ಆಂಜನೇಯ ಸ್ವಾಮಿ ಆಗ್ಬೋದು, ನಮ್ಮ ಸೋಮೇಶ್ವರ ಅಲ್ಲಿಯ ಶಿವನಾಗ್ಬೋದು, ಆಮೇಲೆ ನಮ್ಮ ವಿರೂಪಾಕ್ಷೇಶ್ವರ ಆಗ್ಬೋದು, ಆವನಿ ರಾಮಲಿಂಗೇಶ್ವರ ಆಗ್ಬೋದು, ಗಟ್ಟು ವೆಂಕಟರಮಣ ಸ್ವಾಮಿ ಆಗ್ಬೋದು, ನಮ್ಮ ವಿಠಲನಾರಾಯಣ ಸ್ವಾಮಿ ಆಗ್ಬೋದು, ದ್ರೌಪದಿ ಅಮ್ಮ ಆಗ್ಬೋದು, ಕುಡುಮಲೆ ಗಣಪತಿ ಆಗ್ಬೋದು, ಇವರೆಲ್ಲ ಒಂದು ಪ್ರಸಿದ್ಧವಾದಂಥ ಒಂದು ಸ್ಥಾನ ಇದು. ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಒಳ್ಳೇದಾಗುತ್ತೆ, ಒಳ್ಳೇದಾಗಲಿ, ನಿಧಾನವೇ ಪ್ರಧಾನ. ನಿಧಾನ ಆದ್ರೂ ದೇವರು ಒಳ್ಳೇದು ಮಾಡ್ತಾರಂತ ಒಂದು ನಂಬಿಕೆ ಇದೆ. ಆದ್ದರಿಂದ ಇವತ್ತು ತೇರಿಗೆ ಬಂದು ದೇವರ ಆಶೀರ್ವಾದವನ್ನು ಪಡೆದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಮುಂದಕ್ಕೂ ಬರ್ತೀವಿ, ಯಾವತ್ತೂ ಆ ದೇವರ ಆಶೀರ್ವಾದ ಇರೋವರೆಗೂ ನಾವು ಬರ್ತೀವಿ. ಅದೇ ರೀತಿ ಕುಸ್ತಿ ಮತ್ತೆ ಕರಗ, ಖಂಡಿತ ಕುಸ್ತಿ ಕರಗ ಅದೆಲ್ಲ ವಾಡಿಕೆ ಅಂತ ಎಲ್ಲ ಬರೋದೇ ತಾನೇ, ಎಲ್ಲ ನಡೀತಾ ಇರುತ್ತೆ, ಬರ್ತೀವಿ, ಅದಕ್ಕೂ ಬರ್ತೀವಿ. ಥ್ಯಾಂಕ್ ಯು ಜಲ್ಪತಿ. ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.